ಕಡಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಪ್ರಸಕ್ತ ವರ್ಷದಲ್ಲಿ ಆರುನೂರ ತೊಂಬತ್ತ ಎರಡು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ದಾಖಲೆಯ ವ್ಯವಹಾರ ನಡೆಸಿದ್ದು ಎರಡು ಕೋಟಿ ಮೂರು ಲಕ್ಷ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ರಮೇಶ್ ಕಲ್ಪುರೆ ಹೇಳಿದ್ದಾರೆ ಅವರು ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ನಮ್ಮ ಸಂಘವು ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಪಥದತ್ತ ಸಾಗುತ್ತಿದ್ದು ಇದೀಗ ಜಿಲ್ಲೆಯ ಎರಡನೇ ಅತಿ ದೊಡ್ಡ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನಿರ್ದೇಶಕರು ಸದಸ್ಯರ ಸಹಕಾರ ಸಿಬ್ಬಂದಿ ವರ್ಗದ ಶ್ರಮದಿಂದಾಗಿ ಸಂಘವು ಉತ್ತಮ ಸಾಧನೆ ಮಾಡುತ್ತಾ ಬರುತ್ತಿದ್ದು ಆಡಿಟ್ನಲ್ಲಿ ಏ ತರಗತಿಯನ್ನು ಕಾಯ್ದುಕೊಂಡು ಬಂದಿರುತ್ತದೆ ಎಂದು ಹೇಳಿದ್ದಾರೆ ನಮ್ಮಲ್ಲಿ ಎ ಕ್ಲಾಸಿನ ಸಲಸರಿದ್ದು ಮೂವತ್ತೆರಡು ಸಾವಿರದ ಮೂರು ಲಕ್ಷ ಠೇವಣಿಗಳು ಇರ್ತದೆ ಈ ವರ್ಷ ಕಳೆದ ವಾರ್ಷಿಕ ವ್ಯಾವಹಾರಿಕ ವರ್ಷ ನಾವು ಸಾವಿರದ ಹನ್ನೊಂದು ಸಾವಿರದ ಆರುನೂರ ಹದಿನಾರು ಲಕ್ಷ ರೂಪಾಯಿಯಷ್ಟು ಸಾಲ ವಿತರಿಸಿದ್ದೇವೆ ಎಲ್ಲ ರೀತಿಯ ಸಾಲಗಳು ಕೃಷಿ ಸಾಲ ಮತ್ತು ಕೃಷೇತರ ಸಾಲವು ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಗಣೇಶ್ ಮೂಜೂರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಾಲಕೃಷ್ಣ ಜಿ ನಿರ್ದೇಶಕರಾದ ರಘುಚಂದ್ರಕ್ಕೆ ಮತ್ತಿತರರು ಉಪಸ್ಥಿತರಿದ್ದರು ಪರಿಷತ್ತಿನ ಸರ್ಕಾರಿ ಭರವಸೆಗಳ ಸಮಿತಿಯ ಅಧ್ಯಕ್ಷರಾದ ಬಿಎಂ ಫಾರೂಕ್ ಅವರು ಉಳ್ಳಾಲದ ಕೋಡಿಯಲ್ಲಿರುವ ಮ್ಯಾನ್ಹೋಲ್ ಸೀವರ್ ಲೈನ್ ಮತ್ತು ಮಲಿನ ನೀರು ಶುದ್ದೀಕರಣ ಘಟಕದ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಸದಸ್ಯರುಗಳಾದ ಪಿಎಚ್ ಪೂಜಾರ್ ಎಸ್ ರುದ್ರೇಗೌಡ ಡಾಕ್ಟರ್ ತಳವಾರ್ ಸಾಬಣ್ಣ ಹಾಗೂ ತಿಪ್ಪಣ್ಣಪ್ಪ ಡಾಕ್ಟರ್ ತೇಜಸ್ವಿನಿ ಗೌಡ ಜಿಲ್ಲಾಧಿಕಾರಿ ಮುಲೈ ಮುಖಿಲನ್ ಜಿಲ್ಲಾ ಪಂಚಾಯತ್ ಮುಖ್ಯ ನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್ ಕೆ ಭಾಗವಹಿಸಿದರು ಪರಿಷತ್ತಿನ ಸರ್ಕಾರಿ ಭರವಸೆಗಳ ಸಮಿತಿಯ ಅಧ್ಯಕ್ಷರಾದ ಬಿಎಂ ಫಾರೂಕ್ ಅವರು ಮಂಗಳೂರು ನಗರದ ಒಡಿಸಿ ರಸ್ತೆ ಅಕಲೀಕರಣ ಕುರಿತು ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರಾದ ಡಾಕ್ಟರ್ ತೇಜಸ್ವಿನಿಗೌಡ ಪಿಎಚ್ ಪೂಜಾರ್ ಎಸ್ ರುದ್ರೇಗೌಡ ಡಾಕ್ಟರ್ ತಳವಾರ್ ಸಾಪಣ್ಣ ಹಾಗೂ ತಿಪ್ಪಣ್ಣಪ್ಪ ಜಿಲ್ಲಾಧಿಕಾರಿ ಮುಲೈಮುಗಿಲ್ಲನ್ ಎಂಪಿ ಜಿಲ್ಲಾ ಪಂಚಾಯತ್ ಮುಖ್ಯ ನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್ ಕೆ ಮತ್ತಿತರರು ಉಪಸ್ಥಿತರಿದ್ದರು ಕಲ್ಲಡ್ಕದ ಶ್ರೀರಾಮ ಮಂದಿರದ ತೊಂಬತ್ತೊಂದನೇ ವರ್ಷದ ಮೊಸರು ಕುಡಿಕೆ ಉತ್ಸವ ವಿಜೃಂಭಣೆಯಿಂದ ನಡೆಯಿತು ಕಲ್ಲಡ್ಕ ಮಂದಿರದಿಂದ ಹೊರಟು ಪ್ರಮುಖ ರಸ್ತೆಯಲ್ಲಿ ಹಲವು ಟ್ಯಾಬ್ಲೋ ಸಹಿತ ಶ್ರೀಕೃಷ್ಣನ ಶೋಭಾಯಾತ್ರೆ ಸಹಸ್ರಾರು ಭಕ್ತರ ಪಾಲ್ಗೊಳ್ಳುವಿಕೆಯಿಂದ ಸಂಪನ್ನಗೊಂಡಿತು ಶ್ರೀರಾಮ ವಿದ್ಯಾಕೇಂದ್ರದ ಐನೂರಕ್ಕೂ ಹೆಚ್ಚು ಮಕ್ಕಳು ಕೃಷ್ಣ ಯಶೋಧಿಯ ವೇಷದಲ್ಲಿ ಪಾಲ್ಗೊಂಡು ಕೃಷ್ಣ ಲೋಕ ಸೃಷ್ಟಿಸಿದ್ರು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಮಾಜಿ ಶಾಸಕ ಪದ್ಮನಾಭ ಕೊಟ್ಟಾರಿ ಶ್ರೀರಾಮ ವಿದ್ಯಾ ಕೇಂದ್ರದ ಅಧ್ಯಕ್ಷ ನಾರಾಯಣ ಸೋಮಯಾಜಿ ಮೊದಲಾದವರು ಉಪಸ್ಥಿತರಿದ್ದರು ಶ್ರೀ ಶ್ರೀರಾಮಾಂಜನೇಯರ್ ಸೇವಾ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನೆರವೇರಿತು ರಾಜಬೀದಿಯಲ್ಲಿ ಕಟ್ಟಿರುವ ಮೊಸರು ಕುಡಿಕೆಗಳನ್ನು ಶ್ರೀಕೃಷ್ಣ ಯಕ್ಷಗಾನೀಯ ವೇಷ ಧರಿಸಿ ಹಿಮ್ಮೇಳದೊಂದಿಗೆ ಹೆಜ್ಜೆ ಹಾಕಿ ಕುಣಿಯುತ್ತಾ ಚಕ್ರಾಯುಧದಿಂದ ಒಡೆಯುವ ವಿಶೇಷ ಮೊಸರು ಕುಡಿಕೆ ಉತ್ಸವವು ಮೂಡುಬಿದ್ರೆಯಲ್ಲಿ ನಡೆಯಿತು ಶತಮಾನ ಪೂರೈಸಿ ಮುನ್ನಡೆದಿರುವ ಈ ವಿಶಿಷ್ಟ ಉತ್ಸವ ಇಲ್ಲಿನ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವಕ್ಕೆ ಪೂರಕವಾಗಿ ನಡೆದು ಬರುತ್ತಿದೆ ಉತ್ಸವಕ್ಕೆ ಪೂರಕವಾಗಿ ಶ್ರೀಕೃಷ್ಣ ಫ್ರೆಂಡ್ಸ್ ಸರ್ಕಲ್ ವತಿಯಿಂದ ಪೇಟೆಯ ಕೆನರಾ ಬ್ಯಾಂಕ್ ಜಂಕ್ಷನ್ ಬಳಿ ತನ್ನ ಮೂವತ್ತೇಳನೇ ವರ್ಷದ ಸಾಂಸ್ಕೃತಿಕ ಕಲಾಪವನ್ನು ಆಯೋಜಿಸಿತ್ತು ಶ್ರೀಕೃಷ್ಣ ಫ್ರೆಂಡ್ ಸರ್ಕಲ್ನಿಂದ ಬೆಳಿಗ್ಗೆ ಭಜನಾ ಕಾರ್ಯಕ್ರಮ ಸ್ಯಾಕ್ಸೋಫೋನ್ ವಾದನ ಸಂಗೀತ ಗಾನ ಸಂಭ್ರಮ ನಡೆಯಿತು ಬಾರ್ಕೂರು ಮೂಡಿಕೇರಿ ಶ್ರೀ ಕೃಷ್ಣ ದೇವಸ್ಥಾನದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಅಂಗವಾಗಿ ದೇವಸ್ಥಾನದ ಯುವಕ ಸಂಘದ ವತಿಯಿಂದ ಸಾರ್ವಜನಿಕ ಮೊಸರುಗುಡಿಕೆ ಮತ್ತು ಮುದ್ದು ಕೃಷ್ಣ ಸ್ಪರ್ಧೆ ಮಹಿಳೆಯರಿಗೆ ಪುರುಷರಿಗೆ ವಿವಿಧ ಕ್ರೀಡೆ ಸ್ಪರ್ಧೆಗಳು ದೇವಸ್ಥಾನದ ಸಭಾಂಗಣದಲ್ಲಿ ನಡೆಯಿತು ಪರಿಸರದ ಅನೇಕ ಪುಟಾಣಿಗಳು ಬಾಲಕೃಷ್ಣನ ವೇಷ ಧರಿಸಿ ತುಂಟಾಟವನ್ನು ಬಾಲಲೀಲೆಗಳನ್ನು ವೇದಿಕೆಯಲ್ಲಿ ಪ್ರದರ್ಶನ ನೀಡಿದರು ಈ ಸಂದರ್ಭದಲ್ಲಿ ಶ್ರೀನಿವಾಸ ಶೆಟ್ಟಿಗಾರ್ ರಂಗನಕೆರೆ ಚೇತನ್ ಕುಮಾರ್ ಶೆಟ್ಟಿಹೇರೂರು ಸಮಾಜದ ಮುಖಂಡರುಗಳಾದ ಸೂರ್ಯನಾರಾಯಣ ಗಾಣಿಗ ಸತೀಶ್ ಗಾಣಿಗಾ ಕುಂದಾಪುರ ರಾಮಕೃಷ್ಣ ಗಾಣಿಗ ಹಾರಾಡಿ ಸೇರಿದಂತೆ ಮೊದಲಾದವರು ಪಾಲ್ಗೊಂಡಿದ್ದರು ಬ್ರಹ್ಮಾವರದ ಕ್ರೈಸ್ತ ಬಾಂಧವರಿಂದ ತೆನೆ ಹಬ್ಬ ವಿಜೃಂಭಣೆಯಿಂದ ಆಚರಿಸಿದ್ರು ಬಾರ್ಕೂರಿನ ಸೇಂಟ್ ಪೀಟರ್ ಚರ್ಚ್ನಲ್ಲಿ ಪ್ರಧಾನ ಗುರುಗಳು ವಂದನೀಯ ಫಾದರ್ ರೊನಾಲ್ಡ್ ಮಿರಾಂಟಾ ಅವರು ಧಾರ್ಮಿಕ ವಿಧಿಗಳು ಮತ್ತು ಪ್ರಾರ್ಥನೆ ನೆರವೇರಿಸಿದ್ರು ನಂತರ ತೆನೆಯನ್ನು ಭಕ್ತರಿಗೆ ವಿತರಿಸಲಾಯಿತು ಸಹಾಯಕ ಗುರುಗಳಾದ ರೊನಾಲ್ಡ್ ಫೆರ್ನಾಂಡಿಸ್ ಪಾಲನಾ ಮಂಡಳಿಯ ಕಾರ್ಯದರ್ಶಿ ಜೋಸಿ ಫೆರ್ನಾಂಡಿಸ್ ಕಾರ್ಯದರ್ಶಿ ಎರಿಕ್ ವಾಳೆಗುರಿಕಾರರು ನೇತೃತ್ವ ವಹಿಸಿದರು